Hi children, welcome to Hindi class, 5th class 4th, subject Hindi, lesson number 5 or session 1st. Okay children, so आप छोटे बच्चे होते तो आप कैसे 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 गेम खेलते थे children? दोस्तों के साथ तो खेलते थे, है ना? दोस्तों के साथ साइकिल खेलते थे और गेम्स भी खेलते थे, है ना? और अभी मोबाइल में गेम खेलते हैं. तो मोबाइल में गेम तो हम खेलते हैं, लेकिन फिर भी उससे हमें एंटरटेनमेंट नहीं मिलता, है ना? तो वो फिजिकली मेंटली हमें स्ट्रांग नहीं करते, है कि नहीं? यस. तो मोबाइल गेम से भी कुछ अलग अलग गेम, जैसे आप छोटे थे और हम भी छोटे थे, हम छोटे थे ना, तो तब बहुत अच्छे से हम खेलते थे. हमारे फ्रेंड्स के साथ क्या करते थे, गुड्डा गुड़िया का मतलब है वहाँ टॉयज के साथ खेलते थे. लड़कियाँ क्या करते थे, कुछ किचन के सामान लेके हम खेलते थे, और बॉयज क्या करते थे, कुछ बॉल ऐसे बाहर खेलते थे, है ना चिल्ड्रन? तो उससे हमें क्या होता था, कुछ एंटरटेनमेंट होता था. एंटरटेन का मतलब है बहुत खुशी मिलता था हमें, है ना? मेंटली और फिजिकली ऐसे हमें खुशी मिलता था. लेकिन आजकल के गेम्स तो वैसे नहीं है, गेम्स है लेकिन आप नहीं खेलते, है ना? ಹೌದಲ್ಲ ಮಕ್ಕಳೇ, ಈಗ ನೀವೆಲ್ಲ ಏನ್ ಮಾಡ್ತೀರಾ, ಮೊಬೈಲ್ ಹಿಡ್ಕೊಂಡು ಕೂರ್ತೀರಾ, ಟಿವಿ ನೋಡ್ತಾ ಕೂರ್ತೀರಾ, ಮನೆಯಲ್ಲೇ ಏನಾದ್ರೂ ಮನೆಯಲ್ಲೇ ಆಟವನ್ನ ಆಡ್ತೀರಾ, ಹೌದಾ? ಬಟ್ ಇದು ನಮಗೆ ಮೆಂಟಲಿ ಹಾಗೂ ಫಿಸಿಕಲಿ ನಮಗೆ ಸ್ಟ್ರಾಂಗ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಹೊರಗೆ ಬರಬೇಕು. ಹೊರಗೆ ಬರಬೇಕು ಅಂತಂದ್ರೆ ಮನೆಯಿಂದ ಹೊರಗಡೆ ಇದ್ದು ನಾವು ಆಟ ಆಡಬೇಕು. ಮುಂಚೆ ಎಲ್ಲ ಏನ್ ಆಟ ಆಡ್ತಿದ್ವಿ, ಗಿಡ ಮರ ಹತ್ತೋದು, ಆಮೇಲೆ ಕುಂಟೆ ಬಿಲ್ಲೆ ಆಡೋದು, ಆಮೇಲೆ ಗೋಲಿ ಆಟ ಆಡೋದು, ಬಾಲ್ ಆಟ ಆಡೋದು, ಈ ರೀತಿ ಮಾಡೋದ್ರಿಂದ ನಮಗೆ ಏನಾಗ್ತಿತ್ತು ಅಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಏನಿದೆಯಲ್ಲ ನಮಗೆ ಇಷ್ಟು ಖುಷಿ ಕೊಡ್ತಾ ಇತ್ತಲ್ಲ, ಅಷ್ಟೊಂದು ಖುಷಿ ನಾವು ಅಲ್ಲಿ ಅನುಭವಿಸ್ತಾ ಇದ್ವಿ. ಆದ್ರೆ ಇವಾಗ ಈ ಮೊಬೈಲ್ ಅಲ್ಲಿ ಅಲ್ಲಿ ಇಲ್ಲಿ ನಾವು ಗೇಮ್ಗಳನ್ನ ಆಡ್ತೀವಲ್ಲ ಮಕ್ಕಳೇ, ಇದರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಬಟ್ ನಮ್ಗೆ ಏನಾಗಲ್ಲ, ನಮಗೆ ಎಂಟರ್ಟೈನ್ಮೆಂಟ್ ಆಗಲ್ಲ, ಮೆಂಟಲಿ ಫಿಸಿಕಲಿ ನಮಗೆ ಸ್ಟ್ರೆಸ್ ಆಗುತ್ತೆ ಫುಲ್. ನೋಡ್ರಿ ನೀವು 2 hours ಇಂದ 3 hours 4 hours ನೀವು ಮೊಬೈಲ್ ಹಿಡ್ಕೊಂಡು ಕೂರ್ತೀರಾ, ಗೇಮ್ ಆಡ್ತೀರಾ, ಬಟ್ ಏನಿರುತ್ತೆ ಇಲ್ಲಿ, ನಿಮ್ಗೆ ಎಷ್ಟೊಂದು ಸ್ಟ್ರೆಸ್ ಆಗುತ್ತೆ, ತಲೆ ನೋಸುತ್ತೆ, ಕಣ್ಣು ನೋವು ಬರುತ್ತೆ. ಯಾಕಂದ್ರೆ ಅದರಲ್ಲಿ ಇರುವಂತ ಬ್ಲೂ ಕಲರ್, ಮೊಬೈಲ್ ಅಲ್ಲಿ ಇರುವಂತ ಬ್ಲೂ ಕಲರ್ ಏನ್ ಕಿರಣಗಳಿದೆ ಎಲ್ಲ, ಅದು ಎಲ್ಲ ನಮ್ಮ ಕಣ್ಣುಗಳಿಗೆ ಹಾನಿ ಮಾಡ್ತಾವ ಮಕ್ಕಳು. ನಮ್ಮ ಬ್ರೈನ್ ಸ್ಟ್ರೆಸ್ ಆಗುತ್ತೆ, ಇದರಿಂದ ನಮ್ಮ ಹೆಡ್ಡೆಕ್ ಬರುತ್ತೆ, ಆಮೇಲೆ ಕೂತು ಕೂತು ಇದೆಲ್ಲ ಬ್ಯಾಕ್ ಪೇನ್ ಬರುತ್ತೆ. ಸೊ ನೋಡ್ರಿ ಇಷ್ಟೊಂದು ಪ್ರಾಬ್ಲಮ್ಸ್ ಗಳನ್ನ ನಾವು ಲೆಕ್ಕ ಹಾಕ್ಬೋದು ಮೊಬೈಲ್ ಇಂದ, ಹೌದಾ? ಸೊ ಅದೇ ನೀವು ಹೊರಗಡೆ ಹೋಗ್ರಿ ಏನಾಗುತ್ತೆ ನೋಡೋಣ. ಹೊರಗಡೆ ಮರ ಹತ್ತಿ ಆಟ ಆಡಿ ಜಿಗಿದಾಡಿ ಕುಣಿದಾಡಿ ರನ್ನಿಂಗ್ ಮಾಡ್ತೀರಾ, ಎಲ್ಲ ತರ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಮಣ್ಣಲ್ಲಿ ಆಡೋದ್ರಿಂದ ಮಣ್ಣಿನಲ್ಲಿರುವಂತ ಒಂದು ಏನಪ್ಪ ಅಂತಂದ್ರೆ ನಮಗೆ ಹೆಚ್ಚು ಹೆಚ್ಚು ನಮಗೆ ಸ್ಟ್ರಾಂಗ್ ಅನ್ನ ಮಾಡುತ್ತೆ ಅದು. ನಮ್ಮ ಸ್ಕಿನ್ ಅನ್ನ ನೋಡ್ರಿ, ನಾವು ಬಿದ್ದ ತಕ್ಷಣ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಇವಾಗ ನಾವೆಲ್ಲಾದ್ರೂ ಬಿದ್ದು ಬಂದ್ರೆ ನಾವು ಏನ್ ಮಾಡ್ತೀವಿ, ಡೆಟಾಲ್ ಹಚ್ಚೋದು, ಅದು ಹಚ್ಚೋದು, ಇದೆಲ್ಲ ಫಸ್ಟ್ ಏಡ್ ಎಲ್ಲ ಮಾಡ್ಕೊಳ್ತೀವಿ. ಬಟ್ ಹಾಗೆಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಬಿದ್ದ ತಕ್ಷಣ ಅಲ್ಲೇ ಬಿದ್ದು ಗಾಯ ಆಗ್ಬಿಟ್ರೆ ಏನ್ ಮಾಡ್ತಿದ್ವಿ, ಆ ಮಣ್ಣನ್ನ ತಗೊಂಡು ಅದಕ್ಕೆ ಹಚ್ತಾ ಇದ್ವಿ. ಸೊ ಅದು ಒನ್ ಡೇ ಅಲ್ಲಿ ನಮಗೆ ಕಡಿಮೆ ಆಗ್ತಾ ಹೋಗ್ತು. ಮಣ್ಣಿನಲ್ಲಿ ಅಂತ ಸತ್ವ ಗುಣಗಳಿರುತ್ತವೆ. ಸೊ ನಿಮ್ಗೆ ಅದೆಲ್ಲ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಮಕ್ಕಳೇ, ಮಿಸ್ ಮಾಡ್ಕೋತಾ ಇದ್ದೀರಾ, ಹೌದಲ್ಲ? ಏನ್ ಮಾಡ್ತಾ ಇದ್ರು ಅವಾಗೆಲ್ಲ, ಮನೆಗೆ ಗೊಂಬೆಗಳನ್ನ ಮಾರಕ್ ಬರ್ತಾ ಇದ್ರು, ಆಮೇಲೆ ಚಿಕ್ಕ ಚಿಕ್ಕ ಸಾಮಾನುಗಳನ್ನ ಎಲ್ಲ ಮಾರಕ್ ಬರ್ತಾ ಇದ್ರು, ಆಟಿಕೆ ಸಾಮಾನುಗಳನ್ನ ಮಾರಕ್ ಬರ್ತಾ ಇದ್ರು. ನೋಡ್ರಿ ಈಗಾದ್ರೂ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಆಟ ಆಡೋದ್ರಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿದೆ ಅಂತ. ಹುಡುಗಿಯರಾಗಿದ್ರೆ ಏನ್ ಮಾಡ್ತಾರೆ, ಏನೋ ಒಂದು ಕಿಚನ್ ಅಲ್ಲಿ ಚಿಕ್ಕ ಚಿಕ್ಕ ಸಾಮಾನುಗಳನ್ನ ತಗೊಂಡು ಅಡಿಗೆ ಮಾಡುವ ಆಟಗಳನ್ನ ಆಡ್ತಾರೆ, ಆಮೇಲೆ ಕದ್ದು ಮುಚ್ಚಿ ಆಟ ಆಡ್ತಾರೆ, ಹೌದಾ? ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಿರ್ತಾರೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಎಲ್ಲಾ ಕಡೆಯನ್ನು ಮೊಬೈಲ್ ಮೊಬೈಲ್ ಮಯ ಆಗ್ಬಿಟ್ಟಿದೆ. ಇವಾಗ ಜಗತ್ತೇ ಮೊಬೈಲ್ ಮೇಲೆ ನಿಂತಿದೆ. ಬಟ್ ಮಕ್ಕಳೇ ಹೊರಗಡೆ ಆಟ ಆಡಿ ನೋಡಿ, ಅದ್ರ ಖುಷಿನೇ ಬೇರೆ. ಒಬ್ರು ಇಬ್ರು ಜನ ಆಡ್ತಾ ಇದ್ರೆ ಅಲ್ಲಿ 4 ಜನ ಫ್ರೆಂಡ್ಸ್ ನಮಗೆ ಮತ್ತೆ ಬರ್ತಾರೆ, ಮತ್ತೆ ಖುಷಿ ಆಗತ್ತೆ,
ಹೌದಾ? ಆಮೇಲೆ ಹೊರಗಡೆ ಆಟ ಆಡೋದ್ರಿಂದ ನಾವ್ ಏನ್ ಮಾಡ್ಬೋದು, ನಮ್ಮ ಹೊಟ್ಟೆ ಹಸಿವು ಆಗತ್ತೆ, ಹೆಚ್ಚಾಗಿ ನೀರ್ ಬೇಕನ್ಸುತ್ತೆ. ನಮ್ಮ ಬಾಡಿಗೆ ಏನ್ ನೆಸೆಸಿಟಿ ಇದೆಯಲ್ಲ ಅದೆಲ್ಲ ನಮಗ್ ಬೇಕನ್ಸುತ್ತೆ. ಅದೇ ಮೊಬೈಲ್ ಹಿಡ್ಕೊಂಡು ಕುಡ್ರಿ, ಆ ಮಮ್ಮಿ ಕರಿತಾ ಇರ್ತಾರೆ, ನಾವು ಊಟಕ್ಕೆ ಹೋಗಲ್ಲ, ನೀರ್ ಕುಡಿಯಲ್ಲ, ಏನು ತಿನ್ನಲ್ಲ, ಸುಮ್ಮನೆ ಒಂದೇ ಮೂಲೆಯಲ್ಲಿ ಕೂತಿರ್ತೀವಿ. ಹೌದಾ? ಆದ್ರೆ ನಾವಲ್ಲ, ಹೊರಗಡೆ ಆಟ ಆಡಿದ್ರೆ ಮಕ್ಕಳ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಬಿಸಿಲು ಕೂಡ ಬಹಳಷ್ಟು ಇಂಪಾರ್ಟೆಂಟು. ಯಾಕಂದ್ರೆ ನಾವು ಬಿಸಿಲಿಗೆ ಆಟ ಆಡಬಾರ್ದು, ಬಿಸಿಲೆಲ್ಲ ಓಡಾಡಬಾರ್ದು ಅಂತೀವಿ, ಬಟ್ ಬಿಸಿಲಿನಿಂದ ನಮ್ಗೆ ವಿಟಮಿನ್ ಡಿ ಸಿಗೋದ್ರಿಂದ ಏನಪ್ಪಾ ಅಂತಂದ್ರೆ ನಾವು ಹೆಲ್ದಿ ಫುಲ್ ಆಗಿರ್ಬೋದು. ಹೌದಾ? ಸೊ ಇಷ್ಟೊಂದು ನಮಗೆ ಎಲ್ಲ ನಮಗೆ ಹೊರಗಡೆ ಸಿಗೋದಾದ್ರೆ ಯಾಕೆ ನಾವು ಮೊಬೈಲನ್ನು ಬಿಡಬಾರ್ದು ಮಕ್ಕಳೇ? ಹೌದಲ್ಲ, ಬಿಡ್ಬೇಕಲ್ಲ. ಸೊ ನಾವೆಲ್ಲ ಮುಂಚೆ ಬಹಳ ಖುಷಿಯಾಗಿರ್ತೀವಿ, ಆಟಿಕೆಗಳನ್ನ ಮಾಡಕ್ ಬರ್ತಿದ್ರು, ಗೊಂಬೆಗಳನ್ನ ಮಾರಕ್ ಬರ್ತಾ ಇದ್ರು. ಆಮೇಲೆ ಏನಪ್ಪಾ ಅಂತಂದ್ರೆ ಎಲ್ಲಾ ಪ್ರಾಣಿಗಳ ಮಾಡೆಲ್ ಏನಿರ್ತಿದ್ವಲ್ಲ ಅವನ್ನೆಲ್ಲ ಮಾರಕ್ ಬರ್ತಾ ಇದ್ರು. ಆ ಮಾಡೆಲ್ಗಳನ್ನ ನೋಡಿ ನಾವು ತಿಳ್ಕೊತೇವೆ, ಓ ಇದು ಹಾವು, ಇದು ಬೆಕ್ಕು, ಇದು ಮೊಲ. ಮೊಲ ಮಾರಕ್ ಬರ್ತಾ ಇದ್ರು ಮಕ್ಕಳ, ಪ್ಲಾಸ್ಟಿಕ್ದೆಲ್ಲ ಬೆಳಿ ವೈಟ್ ಕಲರ್ದು ಮೊಲ ಮಾರಕ್ ಬರ್ತಿದ್ರು. ನಾವು ಅದನ್ನ ನೋಡಿ ಖುಷಿ ಪಡೋದು, ಓ ಇದು ಮೊಲ ಅಂತ ಗೊತ್ತಾಗ್ತಿತ್ತು ನಮಗೆ. ಇದು ರ್ಯಾಬಿಟ್, ಇದು ಡಾಗ್, ಈ ತರ ನಮ್ಗೆ ಗೊತ್ತಾಗ್ತಿತ್ತು. ರಾಜ ರಾಣಿ ಅಂದ್ರೆ ಹೇಗೆ ಇರ್ತಿದ್ರು, ಬಡವರು ಹೇಗೆ ಇರ್ತಾ ಇದ್ರು, ಅವುಗಳ ಒಂದು ಏನಪ್ಪಾ ಅಂತಂದ್ರೆ ಅವರೆಲ್ಲ ರೆಡಿ ಮಾಡ್ಕೊಂಡು ಬರ್ತಾ ಇದ್ರು. ರಾಜ ರಾಣಿಗಳಿಗೆ ಕಿರೀಟ ಹಾಕ್ತಾ ಇದ್ರು, ಒಳ್ಳೆ ಒಳ್ಳೆ ಡ್ರೆಸ್ ಹಾಕ್ತಾ ಇದ್ರು, ಅವ್ರಲ್ಲ ಒಳ್ಳೆ ಆರ್ನಮೆಂಟ್ಸ್ ಎಲ್ಲ ಹಾಕ್ತಾ ಇದ್ರು. ಇದರಿಂದ ನಮ್ಗೆ ಗೊತ್ತಾಗ್ತಿತ್ತು, ಓ ಈ ಗೊಂಬೆ ರಾಜ ರಾಣಿ ಅಂತ. ಹೌದಾ? ಹಾಗೆ ಏನಪ್ಪಾ ಅಂತಂದ್ರೆ ಒಂದು ಚಿಕ್ಕ ಚಿಕ್ಕದಾದ ಪೇಟೆ ಸುತ್ತಿ ಒಂದು ಬಟ್ಟೆಯನ್ನು ಸುತ್ತಕೊಂಡು ಬರ್ತಿದ್ರು, ಓ ಇವರು ಏನಪ್ಪಾ ಅಂತಂದ್ರೆ ಇವರು ಹೊಲದಲ್ಲಿ ಕೆಲಸ ಮಾಡೋರು. ಈ ರೀತಿಯಾಗಿ ನಾವು ಗೊಂಬೆಗಳನ್ನ ನೋಡಿ ನಾವು ಎಲ್ಲನೂ ತಿಳ್ಕೊತಾ ಇದೀವಿ, ಬಟ್ ಈಗ ಅದಲ್ಲೆಲ್ಲ ನೀವು ಮಿಸ್ ಮಾಡ್ಕೋತಾ ಇದ್ದೀರಿ ಮಕ್ಕಳೇ. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ, ನೀವು ಹೊರಗಡೆ ಆಟ ಆಡಿ, ಫ್ರೆಂಡ್ ಜೊತೆ ಆಟ ಆಡಿ, ಜಿಗಿದಾಡಿ. ಇದರಿಂದ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಕ್ಕೆ ನಾವು ಬಹಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದೇ ವಿಷಯದ ಮೇಲೆ ಇವತ್ತೊಂದು ನಾವು ಪೋಯಮ್ ಅನ್ನು ನೋಡೋಣ ಮಕ್ಕಳೇ. ಕವಿತಾ ನೀನು ಪೋಯಮ್, ಇದೇ ವಿಷಯದ ಮೇಲೆ ಒಂದು ಪೋಯಮ್ ಅನ್ನು ನೋಡೋಣ. ಏನಪ್ಪ ಅಂತಂದ್ರೆ ಖಿಲೌನೆ ವಾಲಾ, ಯಾವುದು ಖಿಲೌನೆ ವಾಲಾ ಅಂತ ಏನ್ ಬದೆ ಅದೇ ನೋಡೋಣ. ಲೆಸನ್ ನಂಬರ್ 5, ಕಿ ಲೌ ನೆ ವಾ ಲಾ. ಖಿಲೌನೆ ವಾಲಾ ಅಂದ್ರೆ ಏನಪ್ಪ, ಇಲ್ಲ ಟಾಯ್ ಸೆಲ್ಲರ್. ಏನು ಟಾಯ್ ಸೆಲ್ಲರ್ ಅಂದ್ರೆ ಏನಿಲ್ಲ, ಆಟಿಕೆಗಳನ್ನ, ಆಟಿಕೆ ಸಾಮಾನುಗಳನ್ನ ಮಾರಕ್ ಬರ್ತಾರಲ್ಲ ಅವ್ರಿಗೆ ಏನಂತಾರೆ, ಖಿಲೌನೆ ವಾಲಾ. ಓಕೆ, ಬನಾನಾ ಮಾರಕ್ ಬರ್ತಾರೆ, ಕೇಲೆ ವಾಲಾ ಅಂತ ಕರಿತೀವಿ ನಾವು. ಹೌದಾ? ಸೊ ಈ ರೀತಿ ಖಿಲೌನೆ ವಾಲಾ ಅಂತಂದ್ರೆ ನಮ್ಗೆ ಆಟಿಕೆ ಸಾಮಾನುಗಳನ್ನ ಕೊಡೋದಕ್ಕೆ ಮಾರೋದಕ್ಕೆ ಬರ್ತಾರಲ್ಲ ಅವ್ರಿಗೆ ಖಿಲೌನೆ ವಾಲಾ ಅಂತ ಕರಿತೀವಿ. ಹಾಗಾದ್ರೆ ಇವನು ಏನೇನು ಆಟಿಕೆ ಸಾಮಾನುಗಳನ್ನ ಮಾರ್ತಾ ಇದ್ದಾನೆ, ಯಾವ್ಯಾರು ಯಾರ್ಯಾರು ಯಾವ ಯಾವ ವಸ್ತುಗಳನ್ನ ತಗೊಳ್ತಾ ಇದ್ದಾರೆ ನೋಡೋಣ. ಓಕೆ, ಫಸ್ಟ್ ಇಂಟ್ರಡಕ್ಷನ್. ಖಿಲೌನಾ ಏಕ್ ಮನೋರಂಜಕ ವಸ್ತು ಹೇ ನ ಚಿಲ್ಡ್ರನ್. ಆಟಿಕೆ ಸಾಮಾನು ಒಂದು ಎಂಟರ್ಟೈನ್ಮೆಂಟ್ ಒನ್ ಥಿಂಗ್ಸ್, ಕರೆಕ್ಟ್, ಖುಷಿ ಆಗುತ್ತೆ ನಮಗೆ ನೋಡಿ. ಆಮೇಲೆ ಛೋಟೆ ಬಚ್ಚೋಕೋ ರಂಗ ಗಿನತಿ ಪಶು ಫಲ್ ಫೂಲ್ ಆದಿಕ್ಕೆ ಬಾರಿ ಮೇ ಸಿಖಾನೆ ಕೇಳಿ ಹಮ್ ಖಿಲೌನೋ ಕಾ ಪ್ರಯೋಗ ಕರ್ ಸಕ್ತೆ ಹೇ. ಪ್ರೀ ಪ್ರೈಮರಿ ನರ್ಸರಿ, ಈ ಚಿಲ್ಡ್ರನ್ ಆಪ್ಕೋ ಪತಾ ಹೇ, ಪ್ರೀ ಪ್ರೈಮರಿ ಆ್ಯಂಡ್ ನರ್ಸರಿ ಕ್ಲಾಸ್ ಮೇ. ನರ್ಸರಿ ಕ್ಲಾಸಲ್ಲಿ ನಮ್ಗೆ ಏನು ಹೇಳ್ಕೊಡ್ತಾರೆ, ಹಾಂ 1, 2, 3, 100 ವರೆಗೆ ಹೇಳ್ತಾರ? ಇಲ್ಲ, ನರ್ಸರಿ ಕ್ಲಾಸಲ್ಲಿ ಏನು ಹೇಳಲ್ಲ ಮಕ್ಕಳು. ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಆಡುತ್ತಾ ಆಡುತ್ತಾ ಕಲಿಯುವುದು, ನೋಡುತ್ತಾ ಕಲಿಯುವುದು. ಹೌದಾ? ಏನು ನೋಡುತ್ತಾ ಕಲಿಯೋದು? ವಸ್ತುಗಳನ್ನು ನೋಡಿ ಕಲಿಯೋದು. ಇದು ಬಾಲ್ ಹೇಗಿರುತ್ತೆ, ಬಾಲ್ ರೌಂಡ್ ಆಗಿರುತ್ತೆ. ಹೌದಾ? ಆಮೇಲೆ ಒಂದು ಟಾಯ್ಸ್ ಕೊಡ್ತಾರೆ. ಏನು ಟಾಯ್ಸ್ ಕೊಡ್ತಾರೆ ಹೇಳ್ರಿ? ಒಂದು ಆನಿಮಲ್ ಕೊಡ್ತಾರೆ, ಒಂದು ಆನೆಯನ್ನು ಕೊಡ್ತಾರೆ. ಆನೆಯನ್ನು ಅಂದ್ರೆ ನಿಜವಾಗ್ಲೂ ಆನೆ ತಂದ್ಕೊಡಲ್ಲ, ಒಂದು ಏನಪ್ಪ ಟಾಯ್, ಒಂದು ಸಾಮಾನು ತಂದ್ಕೊಡ್ತಾರೆ, ಅದು ಆನೆ ಥರ ಇರುತ್ತೆ. ಮಕ್ಕಳಿಗೆ ಗೊತ್ತಾಗುತ್ತೆ ಇದು, ಓ ಇದು ಆನೆ. ಆನೆ ಕಪ್ಪಗಾಗಿರುತ್ತೆ, ಇಷ್ಟೊಂದು ದೊಡ್ಡ ದೊಡ್ಡದು ಬಾಡಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಹೌದಾ? ಹಾವು, ಹಾವು ದೊಡ್ಡದಾಗಿರುತ್ತೆ ಮಕ್ಕಳೇ. ಇದನ್ನು ನಮ್ಮ ಮಿಸ್ ಏನು ಮಾಡ್ತಾರೆ, ಆಟ ನರ್ಸರಿಯಲ್ಲಿ ಹಾವನ್ನು ತಂದು ಕೊಡ್ತಾರೆ, ಮಕ್ಕಳು ಹೆದರೋದಿಲ್ಲ, ಅದನ್ನು ಮುಟ್ತಿರ್ತಾರೆ. ಅವ್ರಿಗೆ ಏನು ಅನಿಸುತ್ತೆ ಹೇಳ್ರಿ? ಓ ಇದು ಒಂದು ಪ್ರಾಣಿ, ಇದಕ್ಕೆ ಹಾವು ಅಂತ ಹೇಳ್ತಾರೆ. ಹೌದಾ? ನರ್ಸರಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ನಾವು ವಸ್ತುಗಳನ್ನು ನೋಡಿ ನಾವು ಆದಷ್ಟು ಒಂದು ಎಲ್ಲವನ್ನ ಕಲಿತೀವಿ ನಾವು. ಸೊ ಗಿನತಿ ಪಶು ಫಲ್ ಫೂಲ್, ಹೌದಲ್ಲ, ಹಣ್ಣುಗಳನ್ನು ಸಹ ನೋಡ್ತೀವಲ್ಲ ನಾವು.
बारे में सिखाने के लिए हम खिलौनों का प्रयोग कर सकते हैं। अध्यापक हो, माता पिता हो, सभी अपने बच्चों को सिखाने के लिए खिलौने की सहायता से ज्ञान प्रदान करते हैं। इस कविता से हमें क्या ज्ञान मिलता है, आइए देखिए। टीचर्स आगे पेरेंट्स आगे नमगे ಎಲ್ಲಾ ವಸ್ತುಗಳನ್ನ ತೋರಿಸಿ ಆಟ ಆಡಕ್ಕೆ ಕೊಟ್ಟು ನಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವುಗಳ ಬಗ್ಗೆ ಜ್ಞಾನವನ್ನ ನೀಡ್ತಾರೆ. ಕರೆಕ್ಟ್, ಏನೋ ಅಂತಂದ್ ಕೊಡ್ತಾರೆ ನಮಗೆ ಆಟ ಆಡಕ್ಕೆ. ಓಕೆ, ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಒಂದು ಪಿರಾಮಿಡ್ ತಂದು, ಪಿರಾಮಿಡ್ ನಮ್ಮ ಪಿರಾಮಿಡ್ ಐಡಿಯಾನೇ ಇರೋದಿಲ್ಲ, ಹೌದಾ? ಪಿರಾಮಿಡ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಅದೇ ಏನಪ್ಪ ಅಂತಂದ್ರೆ ವಸ್ತುಗಳನ್ನ ಜೋಡಿಸ್ತಾ 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 ಹೋದಂಗೆ ನಾವು ಏನ್ ಮಾಡ್ತೀವಿ, ಓ ಇದು ಪಿರಾಮಿಡ್, ಈ ತರ ಇದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇದ್ರೆ ಇದಕ್ಕೆ ಪಿರಾಮಿಡ್ ಅಂತ ಕರಿತೀವಿ ಅಂತ ನಾವು ಕರಿತೀವಿ. ಹೇಗೆ ಗೊತ್ತಾಗುತ್ತೆ ಅಲ್ವಾ? ಸೊ ವಸ್ತುಗಳನ್ನ ಬಳಕೆ ಮಾಡಬೇಕು. ಇಲ್ಲಿ ಈ ಒಂದು ಕವಿತೆ ಅಂದ್ರೆ ಪೋಯಮ್ ಅಲ್ಲಿ ಏನೇನಿದೆ ನೋಡೋಣ. ಖಿಲೌನೆ ವಾಲಾ ಆಯಾ ಹೇ, ನೈನೆ ಖಿಲೌನೆ ಲಾಯಾ ಹೇ, ಮುನ್ನಿ ತುಮ್ ಲೋ, ಚಂಪಾ ತುಮ್ ಲೋ, ಖಿಲೌನೆ ಲೇಕರ್ ತುಮ್ ಸಬ್ ಖೇಲೋ. ಇಲ್ಲಿ ಏನಪ್ಪ, ಖಿಲೌನೆ ವಾಲ ಬಂದಿದ್ದಾನೆ ಅಂದ್ರೆ ಸಾಮಾನುಗಳನ್ನ ಮಾರೋದಕ್ಕೆ ಬಂದಿದ್ದಾನೆ ಅವ್ನು. ನೋಡ್ರಿ ಏನ್ ಕರೀತಾನಂದ್ರೆ, ಖಿಲೌನೆ ವಾಲ ಆಯಾ ಹೇ, ನೈ ನೈ ಖಿಲೌನೆ ಲಾಯಾ ಹೇ, ಮುನ್ನಿ ತುಮ್ ಲೋ, ಚಂಪಾ ತುಮ್ ಲೋ, ಖಿಲೌನೆ ಲೇಕರ್ ತುಮ್ ಸಬ್ ಖೇಲೋ. ನೋಡ್ರಿ ಹೇಗಿದೆ, ಚಂಪಾ ಮುನ್ನಿ ಬನ್ರಿ, ನಾನು ಏನೇನು ಸಾಮಾನು ತಂದಿದ್ದೀನಲ್ಲ ಅವನ್ನೆಲ್ಲ ತಗೊಂಡು ನೀವು ಆಟ ಆಡ್ರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಆ ಖಿಲೌನೆ ವಾಲ ಏನನ್ನ ತಂದಿದ್ದಾನೆ, ಏನೇನು ತಂದಿದ್ದಾನೆ ನೋಡೋಣ. ಬಿಲ್ಲಿ, ಬಿಲ್ಲಿ ಮೀನ್ಸ್ ಕ್ಯಾಟ್, ಹೌದಾ? ಬಿಲ್ಲಿ, ಬಂದರ್ ಅವ್ರ ಘೋಡಾ, ಬಂದರ್ ಮೀನ್ಸ್ ಮಂಕಿ, ಘೋಡಾ ಮೀನ್ಸ್ ಹಾರ್ಸ್. ಬಿಲ್ಲಿ, ಬಂದರ್ ಅವ್ರ ಘೋಡಾ ಹೇ, ರಾಜ ರಾಣಿ ಕಾ ಭಿ ಜೋಡಾ ಹೇ. ಇಲ್ಲಿ ಪ್ರಾಣಿಗಳನ್ನ ತಗೊಂಡ್ ಬಂದಿದ್ದಾನೆ ಮಕ್ಕಳು ಅವನು. ಬೆಕ್ಕನ್ನ ತಗೊಂಬಂದಿದ್ದಾನೆ, ಕೋತಿಯನ್ನ ತಗೊಂಬಂದಿದ್ದಾನೆ, ಕುದುರೆಯನ್ನ ತಗೊಂಬಂದಿದ್ದಾನೆ, ಹಾಗೆ ಅದರ ಜೊತೆ ರಾಜ ರಾಣಿ ಗೊಂಬೆಗಳನ್ನ ತಗೊಂಡ್ ಬಂದಿದ್ದಾನೆ. ಅವ್ ಹೇಗ್ ಗೊತ್ತಾಗ್ತವೆ ರಾಜ ರಾಣಿ ಅಂತಂದ್ರೆ, ಎಲ್ಲಾ ಕಿರೀಟ ಹಾಕಿರ್ತಾರೆ, ಅತೀ ಸುಂದರವಾದಂತ ಡ್ರೆಸ್ ಗಳನ್ನ ಹಾಕೊಂಡಿರ್ತಾರೆ, ಹೌದಾ? ಎಲ್ಲಾ ಜುವೆಲ್ಲರೀಸ್ ಹಾಕೊಂಡಿರ್ತಾರೆ. ಇದನ್ನೆಲ್ಲ ನಮಗ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ರಾಜ ರಾಣಿ ಅಂತ ಹೇಳಿ. ಬಿಲ್ಲಿ, ಬಂದರ್, ಘೋಡಾ ಹೇ, ರಾಜ ರಾಣಿ ಕಭಿ ಜೋಡಾ ಹೇ, ಎರಡು ರಾಜ ರಾಣಿಗಳ ಗೊಂಬೆ ಇದೆ. ರಾಣಿ ಯಹ ಹೇ ರಾಜ ವಹಾ ಹೇ, ರಾಣಿ ಯಹ ಹೇ ರಾಜ ವಹಾ ಹೇ, ದೇಖೋ ಕೇಸೆ ಯೇ ಸಾತ್ ಖಡೆ ಹೇ. ರಾಜ ಅಲ್ಲಿದ್ದಾನೆ, ರಾಣಿ ಅಲ್ಲಿದ್ದಾಳೆ, ನೋಡ್ರಿ ಹೇಗೆ ಜೋಡಿ ಮೇಲೆ ನಿಂತಿದ್ದಾರೆ. ತಗೊಳ್ರಿ ನೀವು ಅದನ್ನ, ಆ ಗೊಂಬೆಗಳನ್ನ ತಗೊಂಡು ಆಟ ಆಡ್ರಿ ಅಂತ ಹೇಳ್ತಾ ಇದ್ದಾನೆ. ಗುಡ್ಡ ಗುಡಿಯ ಸಜೆ ಧಜೆ ಹೇ, ಗುಡ್ಡ ಗುಡಿಯ ಸಜೆ ಧಜೆ ಹೇ, ಸುಂದರ್ ಸುಂದರ್ ಕಪಡೆ ಪಹನೆ ಹೇ. ಗುಡ್ಡ ಗುಡಿಯ ಸಜೆ ಧಜೆ ಹೇ, ಸುಂದರ್ ಸುಂದರ್ ಕಪಡೆ ಪಹನೆ ಹೇ. ಗುಡ್ಡ ಗುಡಿಯ ಮೀನ್ಸ್ ಗೊಂಬೆಗಳು, ಒಂದು ಹೆಣ್ಣು ಗೊಂಬೆ, ಒಂದು ಗಂಡು ಗೊಂಬೆ. ಹೇಗೆ ಅವ್ರು ರೆಡಿ ಆಗಿದವಪ್ಪ ಅಂತಂದ್ರ, ಸುಂದರವಾದಂತ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ಮುನ್ನಿ ತುಮ್ಯ ಗುಡಿಯ ಲೇಲೋ, ಚಂಪಾ ತುಮ್ ಸಜ ಗುಡ್ಡ ಲೇಲೋ. ಮುನ್ನಿ ನೀ ಹೆಣ್ಣು ಗೊಂಬೆಯನ್ನ ತಗೋ, ಗುಡ್ಡ ನೀ ಏನ್ ಮಾಡು, ಈ ಒಂದು ಗಂಡು ಗೊಂಬೆಯನ್ನ ತಗೋ. ಯಾಕಂದ್ರೆ ಇದು ಬಹಳ ಸುಂದರವಾದಂತ ಡ್ರೆಸ್ ಗಳನ್ನ ಹಾಕಿದ್ದಾರೆ. ನೋಡ್ರಿ ಇಲ್ಲಿ ಖಿಲೌನೆ ವಾಲ ಏನೇನ್ ತಗೊಂಬಂದಿದ್ದಾನೆ, ಪ್ರಾಣಿಗಳನ್ನ ತಗೊಂಡ್ ಬಂದಿದ್ದಾನೆ, ಹಾಗೂ ಗೊಂಬೆಗಳನ್ನ ತಗೊಂಡ್ ಬಂದಿದ್ದಾನೆ. ಗೊಂಬೆಗಳಲ್ಲಿ ರಾಜ ರಾಣಿ ಮತ್ತು ಗುಡ್ಡ ಗುಡಿಯ ಒಂದು ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಸಹ ತಗೊಂಡ್ ಬಂದಿದ್ದಾನೆ. ಆಮೇಲೆ ಬಿಲ್ಲಿ, ಇಲ್ಲಿ ಪ್ರಾಣಿಗಳನ್ನ ತಗೊಂಬಂದಿದ್ದಾನೆ. ಯಾವ್ಯಾವ ತಗೊಂಡ್ ಬಂದಿದ್ದಾನೆ, ಬಿಲ್ಲಿ ಔರ್ ಬಂದರ್ ಔರ್ ಘೋಡಾ, ಕ್ಯಾಟ್, ಆಮೇಲೆ ಮಂಕಿ, ಆಮೇಲೆ ಹಾರ್ಸ್. ಈ ಎಲ್ಲಾ ಪ್ರಾಣಿಗಳನ್ನ ತಗೊಂಡ್ ಬಂದು ಎಲ್ರಿಗೂ ಕರೀತಾ ಇದ್ದಾನೆ. ಬರ್ರಿ ಖಿಲೌನೆ ವಾಲ ಆಟಿಗೆ ಸಾಮಾನು ಮಾರಕ್ ಬಂದಿದ್ದಾನೆ, ಎಲ್ರು ಬನ್ನಿ ತಗೊಳ್ರಿ ತಗೊಳ್ರಿ ಅಂತ ಹೇಳ್ತಾ ಇದ್ದಾನೆ. ಓಕೆ ಚಿಲ್ಡ್ರನ್, ಒನ್ಸ್ ಅಗೇನ್ ಐ ರಿಪೀಟ್ ಆಲ್ ಆಫ್ ಯು, ಫಿಂಗರ್ ಆನ್ ಅ ಲೈನ್, ಪೇಜ್ ನಂಬರ್ 33. ಓಕೆ, ಖಿಲೌನೆ ವಾಲ ಆಯಾ ಹೇ, ನೈ ನೈ ಖಿಲೌನೆ ಲಾಯಾ ಹೇ, ಮುನ್ನಿ ತುಮ್ ಲೋ, ಚಂಪಾ ತುಮ್ ಲೋ, ಖಿಲೌನೆ ಲೇಕರ್ ತುಮ್ ಸಬ್ ಖೇಲೋ. ಬಿಲ್ಲಿ, ಬಂದರ್ ಔರ್ ಘೋಡಾ ಹೇ, ರಾಜ ರಾಣಿ ಕಾ ಭಿ ಜೋಡಾ ಹೇ, ರಾಣಿ ಯಹ ಹೇ ರಾಜ ವಹಾ ಹೇ, ದೇಖೋ ಕೇಸೆ ಯೇ ಸಾಥ್ ಖಡೆ ಹೇ. ಗುಡ್ಡ ಗುಡಿಯ ಸಜೆ ಧಜೆ, ಸಜೆ ಧಜೆ ಅಂತಂದ್ರೇನು, ಎಲ್ಲ ರೆಡಿ ಆಗಿದ್ದಾರೆ, ಆರ್ನಮೆಂಟ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಅಂತ. ಗುಡ್ಡ ಗುಡಿಯ ಸಜೆ ಧಜೆ,
सुंदर सुंदर कपड़े पहने हैं। मुन्नी तुम यह गुड़िया ले लो, चंपा तुम सजा गुड्डा ले लो। ಎಷ್ಟು ಚೆನ್ನಾಗೈತಲ್ಲ ಮಕ್ಕಳ, ಏನೇನಿದೆ, ಏನೇನ್ ತಂದಿದ್ದಾನೆ, ಅವುಗಳನ್ನ ಹೇಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್ ಐ ರಿಪೀಟ್, ಖಿಲೋನೆ ವಾಲಾ ಆಯಾ ಹೇ, ನಯಾ ನಯಾ ಖಿಲೋನಾ ಲಾಯಾ ಹೇ, ಮುನ್ನಿ ತುಮ್ ಲೋ ಚಂಪಾ ತುಮ್ ಲೋ, ಖಿಲೋನೆ ಲೇಕರ್ ತುಮ್ ಸಬ್ ಖೇಲೋ. ಹೇನಾ, ಬಿಲ್ಲಿ ಬಂದರ್ ಔರ್ ಘೋಡಾ ಹೇ, ರಾಜಾ ರಾಣಿ ಕಾ ಭಿ ಜೋಡಾ ಹೇ, ರಾಣಿ ಯಹಾ ಹೇ राजा वहा है, देखो कैसे ये साथ खड़े है। गुड्डा गुड़िया सजे दजे है, सुंदर सुंदर कपड़े पहने है। मुन्नी तुम यह गुड़िया ले लो, चंपा तुम सजा गुड्डा ले लो। सजा गुड्डा अंतंद्रेनु, एल्ला रेडी आगिरुवंत ಏನಪ್ಪಾ ಅಂತಂದ್ರ ಒಂದು ಗೊಂಬೆಯನ್ನ ನೀನು ತಗೋ ಅಂತ ಹೇಳ್ತಾ ಇದ್ದಾನೆ. ಓಕೆ ಓಕೆ, ಗೊತ್ತಾಯ್ತಲ್ಲ. ಸೊ ಪೇಜ್ ನಂಬರ್ 34 ಶಬ್ದಾರ್ಥ ನೋಡೋಣ. ಶಬ್ದಾರ್ಥ ಯಾಕಂದ್ರೆ ಇದರಲ್ಲಿ ಏನು ಟಫ್ ವರ್ಡ್ಸ್ ಇಲ್ಲ. ಏನ್ ಕೊಟ್ಟಿದ್ದಾರೆ ಶಬ್ದಾರ್ಥ ಗ್ಲೋಸರಿ? ಖಿಲೋನೆ, ಖೇಲ್ನೆ ಕಿ ವಸ್ತು, ಟಾಯ್ಸ್. ಓಕೆ, ಗುಡಿಯಾ ಡಾಲ್, ಗುಡಿಯಾ ಕಮನ್ಸವೆ ಡಾಲ್. ಜೋಡಾ ಪೇರ್ ಎರಡು, ರಾಜ ರಾಣಿ, ಗುಡ್ಡ ಗುಡಿಯಾ. ಹೌದಾ, ಹೆಣ್ಣು ಗೊಂಬೆ ಗಂಡು ಗೊಂಬೆ ಇವು ಎರಡು ಜೋಡಿ, ರಾಜ ರಾಣಿ. ಸೊ ಜೋಡಾ ಮೀನ್ಸ್ ಪೇರ್, ಕಪಲ್. ಸಜೆ ದಜೆ ಡೆಕೋರೇಟೆಡ್, ಅವಕ್ಕೆಲ್ಲ ಗೊಂಬೆಗಳನ್ನ ಡೆಕೋರೇಟ್ ಮಾಡ್ತೀವಲ್ಲ, ಸುಮ್ಮನೆ ಗೊಂಬೆ ಹಾಕಿದ್ರೆ ಅದಕ್ಕೆ ಚೆನ್ನಾಗಿರುವಂತ ಡ್ರೆಸ್ ಹಾಕಿರ್ತಾರೆ, ಆಮೇಲೆ ಅದಕ್ಕೆ ಬ್ಯಾಂಗಲ್ಸ್ ಹಾಕಿರ್ತಾರೆ, ತಲೆ ಬಾಚಿರ್ತಾರೆ, ಎಷ್ಟು ಉದ್ದ ಜಡೆ ಹಾಕಿರ್ತಾರೆ, ಆ ಜಡೆಗೆ ಏನೋ ಕಟ್ಟಿರ್ತಾರೆ, ಆಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಗೆಲ್ಲ ಚೈನ್ ಹಾಕಿರ್ತಾರೆ, ಕಾಲ್ ಚೈನ್ ಹಾಕಿರ್ತಾರೆ, ಎಲ್ಲ ಏನಪ್ಪಾ ಅಂತಂದ್ರೆ ಆರ್ನಮೆಂಟ್ಸ್ ಅನ್ನ ಹಾಕಿರ್ತಾರೆ ಮಕ್ಕಳೇ, ಅದಕ್ಕೆ ಡೆಕೋರೇಟೆಡ್ ಡೆಕೋರೇಟೆಡ್ ಡಾಲ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೌಖಿಕ ಅಭ್ಯಾಸ ನೋಡ್ರಿ. ಮೌಖಿಕ ಅಭ್ಯಾಸ ಅಂದ್ರೆ ಓರಲ್ ಓರಲ್ ಕ್ವಶನ್ಸ್. ಏನಿದೆ ಓರಲ್ ಕ್ವಶನ್ಸ್, ಟೆಲ್ ಮಿ ಆನ್ಸರ್ಸ್ ಚಿಲ್ಡ್ರನ್. ಕ್ವಶನ್ ನಂಬರ್ 1, ಖಿಲೋನೆ ವಾಲಾ ಕ್ಯಾ ಕ್ಯಾ ಲೇಕರ್ ಆಯಾ, ಖಿಲೋನೆ ವಾಲೆ ಏನೇನ್ ತಗೊಂಬಂದಿದ್ದಾನೆ, ಕ್ಯಾ ಕ್ಯಾ ಲೇಕರ್ ಆಯಾ ಹೇ. ಖಿಲೋನೆ ವಾಲೆ ನಯೇ ನಯೇ ಕ್ಯಾ ಲಾಯಾ ಹೇ ವಹಾ ಅನಿಮಲ್ಸ್ ಬಿ ಹೇ ನಾ, ಕ್ಯಾ ಕ್ಯಾ ಲಾಯಾ ಹೇ, ಖಿಲೋನೆ ವಾಲಾ ಸಭಿ ಲಾಯಾ ಹೇ, ಬಿಲ್ಲಿ ಬಂದರ್ ಘೋಡಾ ರಾಜಾ ರಾಣಿ ಕಾ ಭಿ ಗುಡ್ಡಾ ಗುಡಿಯಾ ಕಾ ಭಿ ಖಿಲೋನೆ ಲಾಯಾ ಹೇ. ಸೆಕೆಂಡ್ 1, ಗುಡ್ಡಾ ಕಿಸ್ನೇ ಲಿಯಾ, ಗುಡ್ಡಾ ಚಂಪಾ ನೇ ಲಿಯಾ, ಕಿಸ್ನೇ ಲಿಯಾ ಗುಡ್ಡಾ ಚಂಪಾ ನೇ ಲಿಯಾ. ಗುಡಿಯಾ ಕಿಸ್ನೇ ಲಿ, ಮುನ್ನಿ, ಮುನ್ನಿ ತಗೊಂಡ್ಲಲ್ಲ ಗುಡಿಯಾ, ಗುಡಿಯಾ ಮುನ್ನಿ ನೇ ಲೇಲಿ. ಖಿಲೋನೆ ವಾಲ ಕೌನ್ ಸೇ ಪಶುವೋಕೆ ಖಿಲೋನೆ ಲೇಕರ್ ಆಯಾತ, ಅವನು ಮಾರಕ್ ಬಂದಿದ್ದ ಟಾಯ್ಸ್ ಎಲ್ಲರ್ ಇದನ್ನೆಲ್ಲ ಯಾವ ಯಾವ ಪ್ರಾಣಿಗಳನ್ನ ತಗೊಂಡ್ ಬಂದಿದ್ದ ಮಕ್ಕಳೇ ಹೇಳ್ರಿ ನೋಡೋಣ. ಏನ್ ತಗೊಂಡಿದ್ದ, ಕ್ಯಾಟ್ ಬಿಲ್ಲಿ ತಗೊಂಬಂದಿದೆ, ಬಿಲ್ಲಿ ಅಂಡ್ ಬಂದರ್ ಅಂಡ್ ಹಾರ್ಸ್ ಹೇನ, ಬಿಲ್ಲಿ ಬಂದರ್ ಆರ್ ಹಾರ್ಸ್, ಬಿಲ್ಲಿ ಆರ್ ಬಂದರ್ ಆರ್ ಘೋಡಾ, ಈ ಮೂರು ವಸ್ತುಗಳ ಈ ಮೂರು ಪಶುಗಳನ್ನ ತಗೊಂಡ್ ಬಂದಿದ್ದ. ಗುಡ್ಡ ಗುಡಿಯ ಕ್ಯಾ ಪಹನೆ ಹುಯೇ ಹೇ, ಗುಡ್ಡ ಗುಡಿಯ ಹಾ ಕ್ಯಾ ಪಹನೆ ಹುಯೇ ಹೇ, ಸುಂದರ್ ಸುಂದರ್ ಕಪಡೆ ಪಹನೆ ಹುಯೇ ಹೇ. ಗುಡ್ಡ ಔರ್ ಗುಡಿಯ ಸುಂದರ್ ಸುಂದರ್ ಕಪಡೆ ಪಹನೆ ಹುಯೇ ಹೇ. ಓಕೆ ಚಿಲ್ಡ್ರನ್, ಸೊ ಎನಿ ಡೌಟ್ ಚಿಲ್ಡ್ರನ್? ನೋನಾ, ಓರಲ್ ಕ್ವಶನ್ಸ್ ತೋ ಮೇನೆ ಬತಾ ದಿಯಾ ಹೇ, ಎನಿ ಡೌಟ್ ನೋನಾ? ಓಕೆ, ಸೊ ಆಲ್ ಆಫ್ ಯು ರೀಡ್ ಖಿಲೋನೆ ವಾಲಾ ಪೋಯಮ್ ಚಿಲ್ಡ್ರನ್. ಓಕೆ, ಸೊ ಯು ಪ್ರಾಕ್ಟಿಸ್ ಇಟ್ ಎ ಓರಲ್ ಕೇಳಿ, ಆಪ್ಕೋ ಎಸ್ 1 ಹೋ ಯಾ ಎಸ್ 2 ಎಕ್ಸಾಮ್ ಕೇಳಿ, ಓರಲ್ ಕೇಳಿ ಮೇ ಇಸ್ಕಾ ಇಸ್ಕಾ ಎಕ್ಸಾಮ್ ಲೇ ಲೂಂಗಿ, ಸೊ ಆಪ್ಕೋ ಎ ಕಂಠ ಪಾಠ ಕರ್ನಾ ಹೇ. ಓಕೆ, ಸೊ ಅಥೋ ಆಪ್ ಅಭಿ ಆಪ್ಕಾ ಹೋಮ್ವರ್ಕ್ ಟೈಮ್ ಕ್ಯಾ ಹೇ, ಹೋಮ್ವರ್ಕ್ ಆಜ್ಕಾ ಹೋಮ್ವರ್ಕ್ ಕ್ಯಾ ಹೇ ಚಿಲ್ಡ್ರನ್? ಹೋಮ್ ವರ್ಕ್ ಹೇ ನಾ, ಬಹುತ್ ಅಚ್ಚಾ ಹೇ ನಾ ಚಿಲ್ಡ್ರನ್, ಯೇ ಲೆಸನ್ ಬಹುತ್ ಅಚ್ಚಾ ಹೇ ನಾ ಕವಿತಾ. ತೋ ಇಸ್ ಕವಿತಾ ಮೇ ಹಮ್ ಸಭಿ ಖಿಲೋನೆ ವಾಲೆ ಕ್ಯಾ ಕ್ಯಾ ಲಾಯೆ ಯೇ ದೇಖ್ ಸಕ್ತೆ ಹೇ, ಖಿಲೋನೆ ಔರ್ ಕೌನ್ ಸೇ ಖಿಲೋನೆ ಅಚ್ಚೆ ಹೇ ಯೇ ಭಿ ದೇಖ್ ಸಕ್ತೆ ಹೇ, ಔರ್ ಹಮ್ ಸಭಿ ಪ್ರಾಣಿಯೋ ಕೋ ಪಕಡ್ ಕೇ ದೇಖ್ ಸಕ್ತೆ ಹೇ ವೋ ಕೈಸೆ ರಹತಾ ಹೇ ಹೇ ನಾ, ಇಸಿಲಿಯೇ ಖಿಲೋನೆ ಖೇಲಿಯೇ ಚಿಲ್ಡ್ರನ್, ಖಿಲೋನೆ ಲೇಕೆ ಖೇಲಿಯೇ
ಮಕ್ಕಳೇ ಮೊಬೈಲ್ ಅನ್ನು ಬಿಟ್ಟು ಪ್ಲೀಸ್ ಇನ್ನು ಮೊಬೈಲ್ ಅಲ್ಲಿ ಸ್ಟಡಿ ಮಾಡ್ತಿರಲ್ಲ ಓಕೆ 1 ಅವರ್ ಆಮೇಲೆ ಅದನ್ನ ಅವಾಯ್ಡ್ ಮಾಡಿ ಪ್ಲೀಸ್ ಹೊರಗಡೆ ಆಟ ಆಡ್ರಿ ಓಕೆ ಸೈಕಲ್ ತಗೊಂಡು ಸೈಕಲ್ ಮೇಲೆ ಆಟ ಆಡ್ರಿ ಸೈಕಲ್ ಆಡ್ರಿ ಆಮೇಲೆ ಹೊರಗಡೆ ಫ್ರೆಂಡ್ ಜೊತೆ ಆಟ ಆಡ್ರಿ ಇದೆಲ್ಲ ಆಡೋದ್ರಿಂದ ನಮಗೆ ಮೆಂಟಲಿ ಆರ್ನ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀವಿ ಆಮೇಲೆ ಹೆಲ್ದಿ ಫುಲ್ ಆಗಿರ್ತೀವಿ ಓಕೆ ಚಿಲ್ಡ್ರನ್ ಸೋ ಟುಡೇಸ್ ಹೋಮ್ ವರ್ಕ್ ವಾಟ್ practice poem and write shabdartha okay children practice poem poem practice madbekadana amele write shabdartha okay children any doubt नो ना सो डाउट हो तो मुझे पूछ लीजिए मैं नेक्स्ट सेशन में आपका डाउट क्लियर कर दूंगी चिल्ड्रन सो हैव अ नाइस डे चिल्ड्रन बाय